ನಮಸ್ಕಾರ ವೀಕ್ಷಕರು ಸೌಂದರ್ಯ ಕಿರೀಟದತ್ತ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಹಿಳೆ ಶಕ್ತಿ ಸ್ವರೂಪಿಣಿ ಆಕೆಯನ್ನ ಅಬಲೆ ಎಂದು ತಪ್ಪಾಗಿ ಅರ್ಥೈಸಲಾಗಿದೆ ಹೆಣ್ಣು ನಾಲ್ಕು ಗೋಡೆಗಳಿಗೆ ಸೀಮಿತ ಎಂಬ ಕಾಲದಿಂದ ದೇಶದ ಅತ್ಯುನ್ನತ ಸ್ಥಾನವನ್ನ ಪಡೆಯುವ ಮಟ್ಟಿಗೆ ಹೆಣ್ಣು ಬದಲಾಗಿದಳೆ ಪ್ರತಿಯೊಂದು ಘಟ್ಟದಲ್ಲಿಯೂ ಕೂಡ आके अबले एल्ला सबले एंबुदन्ना साधिसी तोरिसिदाले आके मनसु माडिद्रे यावुदु असाध्यविल्ल एंतह केलसवन्ने आगली समर्पकवागी निभायिसुव शक्ति आकेयदु हेण्णु आकाशदेत्तरक्कु साधिसबल्लळु एंबुदन्ना साधिसी नूरारु महिळेयरु नम्म नडुवे इद्दारे आधुनिक युगदल्लि आके तन्ननु एल्ला क्षेत्रगळल्लि तोडगिसिकोंडिद्दाळे ಒಳಗಿನ ಹಾಗೂ ಹೊರಗಿನ ಕೆಲಸಗಳೆರಡನ್ನೂ ಕೂಡ ಸಮಾನ ಆಸಕ್ತಿಯಿಂದ ಸಮಾನ ಪ್ರೀತಿಯಲ್ಲಿ ಸಮಾನ ದಕ್ಷತೆಯಲ್ಲಿ ನಿಭಾಯಿಸುವ ಈ ಗುಣವೇ ಸ್ತ್ರೀಯರಲ್ಲಿರುವ ವಿಶೇಷತೆ ಇದಕ್ಕೆಲ್ಲ ಕಾರಣವಾಗಿರೋದು ಆಕೆಯಲ್ಲಿರುವ ಮನೋಬಲ ಮನಸೇ ಎಲ್ಲದಕ್ಕೂ ಕೂಡ ಮೂಲ ಹೊಸ ಕನಸು ಕಾಣಲು ಹೊಸ ಪ್ರಯಾಣ ಆರಂಭಿಸಲು ಮನಸ್ಸಿಗೆ ವಯಸ್ಸಿನ ಮಿತಿ ಎಂಬುದೇ ಇಲ್ಲ ವಿದ್ಯಾಭ್ಯಾಸದ ಪ್ರಾರಂಭಿಕ ಸಮಯದಲ್ಲಿ ಹೆಚ್ಚಾಗಿ ಎಲ್ಲವನ್ನೂ ಸಾಧಿಸುವ ಆಸೆ ಛಲ ಇರುತ್ತೆ ಮದುವೆ ನಂತರ ಜೀವನದ ಎಲ್ಲಾ ಕರ್ತವ್ಯಗಳನ್ನು ಸೊಸೆಯಾಗಿ ಮಡದಿಯಾಗಿ ತಾಯಿಯಾಗಿ ಅತ್ತೆಯಾಗಿ ಹೀಗೆ ಹಲವಾರು ಪಾತ್ರಗಳನ್ನು ನಿಭಾಯಿಸುವ ತನ್ನತನ ಎಂಬ ಭಾವನೆಗಳನ್ನು ಮರೆಮಾಚುತ್ತಾ ಹೋಗುತ್ತೆ ಆದರೆ ಆಗಲೇ ಹೇಳಿದ ಹಾಗೆ ಹೆಣ್ಣು ಮನಸು ಮಾಡಿದರೆ ಏನನ್ನು ಕೂಡ ಸಾಧಿಸಬಲ್ಲಳು ಅಂತೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ಅತಿಥಿ ತನ್ನಲ್ಲಿರುವ ನಾಯಕತ್ವವನ್ನ ಗರಿಗೆದರಿ ಹೊರಹಾಕಲು ಪ್ರಾರಂಭಿಸಿದ್ದಾರೆ ಇವರು ಮಿಸಸ್ ಇಂಡಿಯಾ ಕರ್ನಾಟಕ ಮ್ಯಾಂಗಳೂರ್ನ ವಿಜೇತೆ ಶ್ರೀಮತಿ ಜೂಡಿತ್ ಫರ್ನಾಂಡಿಸ್ ಇವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಸನ नमस्ते मैडम कार्यक्रम के स्वागत मोट्ट मोदलिके कंग्रेचुलेशन्स फॉर योर सक्सेस एक्चुअली सो तुम्बा हेम्मे अन्नस्ता इदे महिले एक्चुअली नानागले हेळिद प्रकार इंत एल्ल पात्रगळन्न निर्वहिसुत्ता तन्न ओंदु साधनेयन्न इष्टेल्ल अंद्रे ईग निमगागले इब्रु मक्कळल्ल सो इवरन्न ಕಲಿಸ್ತಾ ಅದರ ಜೊತೆಗೆ ನಿಮ್ಮ ಅಭಿರುಚಿಯನ್ನು ಕೂಡ ತೋರಿಪಡಿಸ್ತಾ ಒಂದು ಸಾಧನೆಯನ್ನು ಮಾಡಿದಿರಿ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಸೊ ಮೇಡಂ ನಿಮ್ಮ ಬಾಲ್ಯದ ಬಗ್ಗೆ ಹಾಗೂ ನಿಮ್ಮ ಕಾಲೇಜ್ ಈ ಒಂದು ಶಿಕ್ಷಣದ ಬಗ್ಗೆ ಇದರ ಬಗ್ಗೆ ನಿಮ್ಮ ಮಾಹಿತಿಯನ್ನು ನೀಡಿ ನಾನು ಹುಟ್ಟಿದ್ದು ಮ್ಯಾಂಗ್ಳೂರಲ್ಲಿ ಮತ್ತೆ ನನ್ನ ತಾಯಿ ಮಂಗಳೂರಿನವರು ಹಾಗಾಗಿ ನನ್ನ ತಂದೆ ಆಕ್ಚುಲಿ ಬಾಂಬೆಯಲ್ಲಿದ್ದರು ಆದರೆ ನನ್ನ ತಾಯಿಯ ಹುಟ್ಟೂರು ಇಲ್ಲಿದ್ದ ಕಾರಣ ನಾವು ಇಲ್ಲಿ ಮಂಗಳೂರಲ್ಲಿ ಸೆಟಲ್ ಆದೆವು ನನ್ನ ತಂದೆ ಶಿಪ್ಪಿನಲ್ಲಿ ಇದ್ದರು ಸೇಲರ್ ಹಾಗಾಗಿ ಅವರು ಹೆಚ್ಚಾಗಿ ಒನ್ಸ್ ಇನ್ 8 ತಿಂಗಳಿಗೆ ಒಮ್ಮೆ ಮನೆಗೆ ಬರ್ತಾ ಇದ್ದರು ಅಂದ್ರೆ ಅವರು ಸೇಲಿಂಗ್ ಅಲ್ಲಿ ಇರುವಾಗ ಅವರಿಗೆ ಮನೆಗೆ ಆಗಾಗ ಹೌದು ಇದ್ದರು ಹಾಗೆ ಅವರಿಗೆ ಆಗಾಗ ಬರಲಿಕ್ಕೆ ಆಗಲಿಲ್ಲ ಆದರೆ ನನ್ನ ತಾಯಿಯ ಫ್ಯಾಮಿಲಿ ಇಲ್ಲಿ ಮ್ಯಾಂಗ್ಳೂರ್ ಅಲ್ಲಿ ಇದ್ದ ಕಾರಣ ನಾವು ಇಲ್ಲಿ ತಾಯಿ ಜೊತೆಗೆ ನಾವು ಇಲ್ಲಿ ಇದ್ದೆವು ಹೌದು ಹಾಗೆ ನಾನು ಇಲ್ಲಿ ಲೇಡಿ ಹಿಲ್ ವಿಕ್ಟೋರಿಯಾ ಶಾಲೆಯಲ್ಲಿ ಕೆಜಿ ಕ್ಲಾಸ್ ಇಂದ ಇಲ್ಲಿ ಮಂಗ್ಳೂರ್ ಅಲ್ಲಿ ನಾನು ಜಾಯಿನ್ ಆದೆ ಹಾಗೆ ನಾವು ಮೂವರು ತಂಗಿಯಂದಿರು ಸಿಸ್ಟರ್ಸ್ ಅಂದ್ರೆ ನನಗೆ ಅಣ್ಣ ಇಲ್ಲ ತಮ್ಮ ಇಲ್ಲ ಬಟ್ ನಾನು ಎಲ್ಡೆಸ್ಟ್ ಹಾಗೆ ನನ್ನ ಚೈಲ್ಡ್ಹುಡ್ ಡೇಸ್ ಅಲ್ಲಿ ನನಗೆ ಸಿಂಗಿಂಗ್ ಅಲ್ಲಿ ಡಾನ್ಸಿಂಗ್ ಅಲ್ಲಿ ಆಕ್ಟಿಂಗ್ ಅಲ್ಲಿ ಸ್ಟೇಜ್ ಅಲ್ಲಿ ಏನಾದರೂ ಪರ್ಫಾರ್ಮ್ ಮಾಡೋದಂದ್ರೆ ಚಿಕ್ಕಿಂದಲೇ ತುಂಬಾ ಇಂಟ್ರೆಸ್ಟ್ ಹಾಗೆ ನಾನು ಶಾಲೆಯಲ್ಲಿ ಸಹ ತುಂಬಾ ಎಲ್ಲ ನನ್ನ ಸ್ಕೂಲ್ ಆಕ್ಟಿವಿಟೀಸ್ ಅಲ್ಲಿ ಎಲ್ಲ ತುಂಬಾ ನಾನು ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಹಾ ಸಿಂಗಿಂಗ್ ಅಲ್ಲಿ ಪ್ರತ್ಯೇಕವಾಗಿ ನನ್ನ ಇಂಟ್ರೆಸ್ಟ್ ತುಂಬಾ ಆಕ್ಚುಲಿ ನಾನು ಏನಾದರೂ ಒಂದು ಸ್ಪೆಷಲ್ ಟ್ರೈನಿಂಗ್ ಅಂತ ಒಂದು ಸಿಂಗಿಂಗ್ ಅಲ್ಲಿ ತಕೊಳ್ಳಲಿಲ್ಲ ಆದರೆ ನಾನು ಸ್ಕೂಲ್ ಅಲ್ಲಿ ಇರುವಾಗ ಎಲ್ಲ ಸಿಂಗಿಂಗ್ ಕಾಂಪಿಟೇಷನ್ಸ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ನನ್ನ ಸ್ಕೂಲ್ ಲೇಡಿ ಹಿಲ್ ಈಗಲೂ ನನ್ನನ್ನು ಯಾವಾಗಲೂ ನೋಡಿದ್ರೆ ಅವರ್ ನೈಟಿಂಗೇಲ್ ಅಂತ ನನ್ನನ್ನು ಕರೀತಾರೆ ನನ್ನನ್ನು ಜೂಡಿ ಅಂತ ಯಾರು ಹೇಳೋದಿಲ್ಲ ಲೇಡಿ ಹಿಲ್ ಅಲ್ಲಿ ಶೀ ಇಸ್ ಆರ್ ನೈಟಿಂಗೇಲ್
ಅಂತ ಹೇಳ್ತಾರೆ ಮತ್ತೆ ನಾನು ಆ ಟೈಮ್ ಅಲ್ಲಿ ಹೈ ಸ್ಕೂಲ್ ಅಲ್ಲಿ ಇರುವಾಗ ಆ ದಿವಸದಲ್ಲಿ ನಮಗೆ ರಿಯಾಲಿಟಿ ಶೋಸ್ ಎಲ್ಲ ಜಾಸ್ತಿ ಇರ್ತಿರಲಿಲ್ಲ ಆದ್ರೆ ನಾನು ಆಕಾಶವಾಣಿಯಲ್ಲಿ ಸಿಂಗ್ ಮಾಡಿದೆ ನನ್ನ ಸ್ಕೂಲ್ ನನ್ನ ಸ್ಕೂಲ್ ಗ್ರೂಪ್ ಒಟ್ಟಿಗೆ ನಾವು ಕ್ರಿಸ್ಮಸ್ ಪ್ರೋಗ್ರಾಮ್ ಕೊಡುವಾಗ ಮತ್ತೆ ಹೀಗೆ ಸಿಂಗಿಂಗ್ ಪ್ರೋಗ್ರಾಮ್ಸ್ ಕೊಡುವಾಗ ನನಗೆ ಆಕಾಶವಾಣಿಯಲ್ಲಿ ಸಹ ಸಿಂಗ್ ಮಾಡಲಿಕ್ಕೆ ಆಗ ಒಂದು ಅವಕಾಶ ಸಿಕ್ಕಿದೆ ಅದು ಅದನ್ನು ನಾನು ಫಾಲೋ ಮಾಡ್ತಾ ಹೋದೆ ಮತ್ತೆ ನನ್ನ ಚರ್ಚ್ ಅಲ್ಲಿ ಸಹ ನಾನು ಯಾವಾಗಲೂ ಸಿಂಗಿಂಗ್ ಅಲ್ಲಿ ಕ್ವಾಯರ್ ಅಲ್ಲಿ ಏನಾದರೂ ಆಕ್ಟಿವಿಟೀಸ್ ಇದ್ದರೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಕಂಟಿನ್ಯೂ ನಾನು ಮತ್ತೆ ಮಾಡಿಲ್ಲ ಯಾಕೆಂದ್ರೆ ಸಿಂಗಿಂಗ್ ಅಲ್ಲಿ ನನಗೆ ತುಂಬಾ ಆಸಕ್ತಿ ಇತ್ತು ಆದ್ರೆ ನನಗೆ ಅಷ್ಟು ಅದರಲ್ಲಿ ಎನ್ಕರೇಜ್ಮೆಂಟ್ ಸಿಕ್ಕಲಿಲ್ಲ ಯಾಕಂದ್ರೆ ನನ್ನ ಡ್ಯಾಡಿ ಹೊರಗಡೆ ಇದ್ರಲ್ಲ ಅವರಿಗೆ ಹೆಣ್ಣುಮಕ್ಕಳು ಹೊರಗಡೆ ಸ್ಟೇಜ್ ಅಲ್ಲಿ ನಿಲ್ಲುವುದು ಸಿಂಗಿಂಗ್ ಮಾಡಿದ್ದು ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಮತ್ತೆ ಪ್ರಾಕ್ಟೀಸ್ ಎಲ್ಲ ಹೆಚ್ಚಾಗಿ ನಮಗೆ ನೈಟ್ ಟೈಮ್ ಅಲ್ಲಿ ಈವ್ನಿಂಗ್ ಟೈಮ್ ಅಲ್ಲಿ ಇರ್ತಿತ್ತು ಚರ್ಚ್ ಅಲ್ಲಿ ಮನೆಗೆ ಬರುವಾಗ ಲೇಟ್ ಆಗ್ತಿತ್ತು ಅದ ಕಾರಣ ಅವರು ನನಗೆ ಅಷ್ಟು ಎನ್ಕರೇಜ್ಮೆಂಟ್ ಕೊಡಲಿಲ್ಲ ಆದ್ರೆ ಸಹ ನಾನು ಸಿಕ್ಕಿದಲ್ಲಿ ಆಪರ್ಚುನಿಟಿಯನ್ನು ಮಿಸ್ ಮಾಡಿಲ್ಲ ಅಂದ್ರೆ ನನ್ನ ಫ್ರೆಂಡ್ಸಿನ ಮದುವೆ ಆಗಲಿ ಯಾರ ಒಂದು ಮದುವೆಗೆ ಒಂದು ಸಿಂಗ್ ಮಾಡಲಿಕ್ಕೆ ಅವಕಾಶ ಇದ್ರೆ ನಾನು ಹೋಗಿ ಸೇಮ್ ಹೋಗಿ ಸಿಂಗ್ ಮಾಡಿ ಪರ್ಫಾರ್ಮ್ ಮಾಡ್ತಾ ಇದ್ದೆ ಇದು ಒಂದು ಅವಕಾಶಗಳನ್ನು ಬಿಟ್ಕೊಡಬಾರದು ಹೌದು ಕರೆಕ್ಟ್ ಕರೆಕ್ಟ್ ಹಾಗೆ ನಾನು ನನ್ನ ಹೈ ಸ್ಕೂಲ್ ಡೇಸ್ ಅನ್ನು ತುಂಬಾ ಎಂಜಾಯ್ ಮಾಡಿದೆ ಶಾಲೆಯಲ್ಲಿ ಹೇಳುವಾಗ ಎಂಜಾಯ್ಮೆಂಟ್ ಈಗಲೂ ನಿಮ್ಮ ಮುಖದಲ್ಲಿ ಗೊತ್ತಾಗ್ತಾ ಇದೆ ಸೋ ಲಿಟರಲಿ ನೀವು ತುಂಬಾ ಎಂಜಾಯ್ ಮಾಡಿದ್ದೀರಿ ಅಂತ ಗೊತ್ತಾಗ್ತಾ ಇದೆ ಹಾಗಾಗಿ ಈಗ ನಾನು ನಮ್ಮ ಲೇಡಿ ಹಿಲ್ ವಿಕ್ಟೋರಿಯಾ ಹೈ ಸ್ಕೂಲಿನ ಅಲ್ಯುಮಿನೈ ಅಂದ್ರೆ ಹಳೆ ವಿದ್ಯಾರ್ಥಿನಿ ಸಂಘದ ಸೆಕ್ರೆಟರಿ ಆಗಿ ನಾನು ಕಳೆದ 5 ವರ್ಷದಿಂದ ನಾನು ದುಡಿತಾ ಇದ್ದೇನೆ ವೆರಿ ನೈಸ್ ಮತ್ತೆ ನಮ್ಮ ಶಾಲೆಯ ಎಲ್ಲ ಎಂಡೆವರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರತಿ ವರ್ಷ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಅಂದ್ರೆ ಸೀನಿಯರ್ಸ್ ಅವರು ಒಂದು ಎಷ್ಟು ಒಂದು ಖುಷಿಯಲ್ಲಿ ನಮ್ಮ ಶಾಲೆಗೆ ಬಂದು ವಾಪಸ್ ಆ ಮೆಮರೀಸ್ ಅನ್ನು ರಿವೈವ್ ಮಾಡ್ಲಿಕ್ಕೆ ಮತ್ತೆ ಪುನಃ ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಸಿಗುವಾಗ ಅಂತದ್ದೇ ಕಾರ್ಯಕ್ರಮಗಳು ಮಾಡುವುದುಂಟ ಹೌದು ನಾವು ಪ್ರತಿ ವರ್ಷ ನಾನೇ ಆಕ್ಚುಲಿ ನಾನೇ ಹೆಚ್ಚಾಗಿ ಎಲ್ಲ ಪ್ರೋಗ್ರಾಮ್ ಆರ್ಗನೈಸ್ ಮಾಡುದು ಶಾಲೆಯಲ್ಲಿ ಈ ಎಲ್ಲರಿಗೆ ಎಂಟರ್ಟೈನ್ ಮಾಡ್ಲಿಕ್ಕೆ ಒಂದು ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ನಾನೇ ಹೆಚ್ಚಾಗಿ ಇದು ಮಾಡುದು ಮತ್ತೆ ನಾನು ಸೀನಿಯರ್ಸ್ ಅನ್ನು ಸಹ ಇನ್ವಾಲ್ವ್ ಮಾಡಿ ಅವರನ್ನು ಟ್ರೈನ್ ಮಾಡಿ ಏನಾದ್ರೂ ಒಂದು ಎಂಟರ್ಟೈನ್ಮೆಂಟ್ ಸ್ಕಿಟ್ ಕಾಮಿಡಿ ಸ್ಕಿಟ್ ಡಾನ್ಸ್ ಸಿಂಗಿಂಗ್ ಪರ್ಫಾರ್ಮೆನ್ಸ್ ಗೇಮ್ಸ್ ಅದನ್ನೆಲ್ಲ ಆರ್ಗನೈಸ್ ಮಾಡ್ತೀವಿ ಅದೇ ಹೇಳ್ತಾರಲ್ಲ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಆಗ್ಲೇ ಗೊತ್ತಾಗುತ್ತೆ ಸೊ ನೀವು ಈ ಒಂದು ಸೌಂದರ್ಯ ಸ್ಪರ್ಧೆ ಕಾಲೇಜ್ ಅಲ್ಲಿ ಇರುವಾಗ ಏನಾದ್ರೂ ಪಾರ್ಟಿಸಿಪೇಟ್ ಮಾಡಿದಿರಾ ಇಲ್ಲ ನಾನು ಕಾಲೇಜಲ್ಲಿ ನನಗೆ ಅವಕಾಶ ಸಿಕ್ಕಲಿಲ್ಲ ಈ ಒಂದು ಪ್ಲಾಟ್ಫಾರ್ಮ್ ನನಗೆ ಸಿಕ್ಕಿರಲಿಲ್ಲ ಆದರೆ ನನಗೆ ಚಿಕ್ಕ ಬಾಲ್ಯದಿಂದಲೇ ಚೆನ್ನಾಗಿ ಒಂದು ಡ್ರೆಸ್ ಮಾಡೋದು ಅದೊಂದು ತುಂಬ ಇಂಟ್ರೆಸ್ಟ್ ಅಂದರೆ ಆ ದಿವಸದಲ್ಲಿ ನಾವು ಥಿಯೇಟರಲ್ಲಿ ಫಿಲ್ಮ್ ನೋಡೋದು ಜಾಸ್ತಿ ಇತ್ತು ಫಿಲ್ಮಿಂದ ವಾಪಸ್ ಮನೆಗೆ ಬಂದ ಕೂಡಲೇ ತಾಯಿಯ ಸೀರೆ ಇಟ್ಕೊಂಡು ಆ ಸೀರೆ ಉಟ್ಟು ಕನ್ನಡಿ ಮುಂದೆ ನೋಡೋದು ಅದೆಲ್ಲ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಹಾಗೆ ನಾನು ಬೆಳೀತಾ ಇರುವಾಗ ಸಹ ಹಾಗೆ ಕಾಲೇಜ್ ಡೇಸಲ್ಲಿ ಸಹ ಆದರೆ ನಾನು ನನ್ನ ಡ್ರೆಸ್ಸಿಂಗ್ ಯಾವಾಗಲೂ ಮಾಡೆಸ್ಟ್ ಇತ್ತು ಅದು ಯಾಕೆಂದ್ರೆ ನನ್ನ ಡ್ಯಾಡಿ ತುಂಬ ಪರ್ಟಿಕ್ಯುಲರ್ ಇದ್ರು ಅಂದ್ರೆ ಹೆಣ್ಮಕ್ಳು ಚೆನ್ನಾಗಿ ಡ್ರೆಸ್ ಮಾಡಬೇಕು ತುಂಬ ಮಾಡೆಸ್ಟ್ ಆಗಿ ಇರಬೇಕು ಅಂತ ಹೇಳಿದ್ರು ನೀವು ನಮ್ಮ ರುಚಿಯಲ್ಲಿ ಭಾಗವಹಿಸಿದಿರಿ ಹಾಗೆ ಮನೆಯಲ್ಲಿ ಮನೆ ಗಂಡ ಮಕ್ಕಳು ಇವ್ರನ್ನೆಲ್ಲ ಇವರೆಲ್ಲ ಕೆಲಸವನ್ನ ಮುಗಿಸಿ ಈ ಒಂದು ನಿಮ್ಮ ಬ್ಯೂಟಿ ಪೇಜೆಂಟ್ ನಲ್ಲಿ ಭಾಗವಹಿಸುವಂತ ಒಂದು ಆಸೆ ಹೇಗೆ ಬಂತು ಪ್ರತಿ ಒಬ್ಬರು ಮಹಿಳೆಗೆ ಒಂದಲ್ಲ ಒಂದು ಆಸೆ ಇರುತ್ತದೆ ಹೋಮ್ ಮೇಕರ್ ಅಂತ ಹೇಳುವಾಗ ಅದೊಂದು ಸೆಲ್ಫ್ಲೆಸ್ ಜಾಬ್ ಯಾಕಂದ್ರೆ ನಾವು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಮನೆಯಲ್ಲಿ ಏನು ಮಾಡೋದು ಮಕ್ಕಳಿಗೋಸ್ಕರ ಗಂಡನಿಗೋಸ್ಕರ ಅದೇ ಆಲೋಚನೆಯಲ್ಲಿ ಇರ್ತೇವೆ ಆದ್ರೆ ಲೈಫಲ್ಲಿ ನಾವು ನಮಗೋಸ್ಕರ ಸಹ ಸ್ವಲ್ಪ ಟೈಮ್ ಕೊಡಬೇಕು ಎಕ್ಸಾಕ್ಟ್ಲಿ ಆ ಒಂದು ಆಸೆಯಿಂದ ಈಗ ನನ್ನ ಮಕ್ಕಳು ಬೆಳೆದಿದ್ದಾರೆ ಮುಂಚೆ ನನಗೆ ಅಂದರೆ ಫುಲ್ ಟೈಮ್ ಕಮಿಟ್ಮೆಂಟ್ ಇತ್ತು ಮನೆಯಲ್ಲಿ ನನ್ನ ಪೇರೆಂಟ್ಸ್ ಕೂಡ ನನ್ನ ತಂದೆ ಸಿಕ್ಕಿದ್ರು ಅವರನ್ನು ನೋಡ್ಕೊಳ್ಳೋದು ಅವರಂದ್ರೆ ನನ್ನ ಪೇರೆಂಟ್ಸ್ ಹತ್ತಿರ ಇದ್ರು ನಮ್ಮ ಮನೆ ಹತ್ತಿರನೇ ಹಾಗೆ ಅವರನ್ನು ನೋಡ್ಕೊಳ್ಳೋದು ಅದೆಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಗಂಡು ಮಕ್ಕಳು ಇರಲಿಲ್ಲಲ್ಲ ಹಾಗೆ ಹೆಣ್ಮಕ್ಕಳಲ್ಲಿ ನಾನೇ ಎಲ್ಡೆಸ್ಟ್ ಹಾಗಾಗಿ ಜವಾಬ್ದಾರಿ ನನ್ನ ಮೇಲೆ ಇತ್ತು ಯಾಕಂದ್ರೆ ನನ್ನ ಇಬ್ಬರು ತಂಗಿಯಂದಿರು ಹೊರಗಡೆ ಇದ್ದಾರೆ ಹಾಗೆ ತಂದೆ ತಾಯಿಯನ್ನು ನೋಡ್ಕೊಳ್ಳುವ ಒಂದು ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇತ್ತು ಅದಕ್ಕೋಸ್ಕರ ಆ ಎಲ್ಲ ಕಮಿಟ್ಮೆಂಟ್ಸ್ ಇದ್ದ ಕಾರಣ ನಾನು ನನ್ನ ಬೇರೆ ಇನ್ವಾಲ್ವ್ಮೆಂಟ್ಸ್ ಅನ್ನು ಸ್ವಲ್ಪ ದೂರ ಇಟ್ಟು ಬಿಟ್ಟೆ ಆದರೆ ಆ ನಂತರ ನಾನು ಸ್ವಲ್ಪ ಫ್ರೀ ಆಗಿರುವಾಗ ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಆದೆ ನನ್ನ ಮನೆ ಹತ್ತಿರ ಹಿಂದಿ ಪ್ರಚಾರ ಸಮಿತಿಯಲ್ಲಿ ಉಪಾಸನ ಡ್ಯಾನ್ಸ್ ಫಾರ್ ಹ್ಯಾಪಿ ಲೈಫ್ ನಮ್ಮ ಡ್ಯಾನ್ಸ್ ಟೀಚರ್ ಪ್ರತೀಕ್ಷಾ ಪ್ರಭು ಅಂತ ಅವರಿದ್ದಾರೆ
ಅವರು ನಮಗೆ ತುಂಬಾ ಇನ್ಸ್ಪೈರ್ ಮಾಡ್ತಾರೆ ವೆರಿ ಮಚ್ ಇನ್ಸ್ಪೈರಿಂಗ್ ಪರ್ಸನ್ ಮತ್ತೆ ಅವರು ನಮ್ಮ ನಮಗೆ ಒಂದು ಲೈಫ್ ಅಲ್ಲಿ ಒಂದು ಹುರುಪು ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಕರ್ತಾರೆ ಯಾಕಂದ್ರೆ ಡಾನ್ಸ್ ಇಸ್ ಒನ್ ಥಿಂಗ್ ಅದು ನಿಮಗೆ ಫಿಸಿಕಲ್ ಎಕ್ಸರ್ಸೈಸ್ ಅಲ್ಲದೆ ಮೆಂಟಲಿ ನಿಮ್ಮ ಸ್ಟ್ರೆಸ್ ಬಸ್ಟರ್ ಹೇಳ್ತೇವಲ್ಲ ಹಾಗೆ ನಿಮಗೆ ಮೆಂಟಲ್ ಸ್ಟ್ರೆಸ್ ಅನ್ನು ರಿಲೀವ್ ಮಾಡಲಿಕ್ಕೆ ಸಹ ನಿಮ್ಗೆ ಮತ್ತೆ ನಿಮ್ಮ ಆ ಒಂದು ಸಾಯಂಕಾಲ ಟೈಮಲ್ಲಿ ನಿಮ್ಮ ಸ್ಪೇರ್ ಟೈಮಲ್ಲಿ ಇದು ಒಂದು ನನಗೆ ಒಂದು ಅವಕಾಶ ಒಂದು ಸಿಕ್ಕಿತ್ತು ಡಾನ್ಸ್ ಕಲೀಲಿಕ್ಕೆ ಯಾವ ರೀತಿಯಾದಂಥ ಡಾನ್ಸ್ ಅದು ಅಲ್ಲಿ ನಮಗೆ ಟೀಚರ್ ಬಾಲಿವುಡ್ ಸ್ಟೈಲ್ ಅಂದ್ರೆ ಫಿಲ್ಮ್ ಸಾಂಗ್ಸ್ ಇದು ಡಾನ್ಸ್ ಬೇರೆ ಬೇರೆ ರೀತಿಯ ಡಾನ್ಸ್ ಅವರು ಕಲಿಸ್ತಾರೆ ಆಕ್ಚುಲಿ ನಾವು ಪ್ರೊಫೆಷನಲ್ ಡಾನ್ಸರ್ಸ್ ಏನಲ್ಲ ಮೋಸ್ಟ್ಲಿ ಅಲ್ಲಿ ಇರುವವರು ಮ್ಯಾರಿಡ್ ಲೇಡೀಸ್ ವರ್ಕಿಂಗ್ ಲೇಡೀಸ್ ಆದ್ರೆ ಸಂಜೆ ಅವರ ಫ್ರೀ ಟೈಮ್ ಅಲ್ಲಿ ನಾವು 6 o'clock ನಂತರ ನಮ್ದು ಬ್ಯಾಚ್ ಇರ್ತದೆ ಒಂದು ಸಿಕ್ಸ್ ಆಫ್ಟರ್ 6 ಒಂದು ಬ್ಯಾಚ್ ಇರ್ತದೆ 5 to 6 ಒಂದು ಬ್ಯಾಚ್ ನಮ್ಮ ಕನ್ವೀನಿಯನ್ಸ್ ಪ್ರಕಾರ ನಾವು ಹೋಗ್ತೇವೆ ವಾರದಲ್ಲಿ 3 classes ತಗೊಳ್ತಾರೆ ನಮ್ಗೆ ಆ ಒಂದು ಡಾನ್ಸ್ ಅಲ್ಲಿ ನನಗೆ ಆಸಕ್ತಿ ಮೂಡಿತು ಅದರಲ್ಲಿ ನನಗೆ ತುಂಬಾ ಆಕ್ಚುಲಿ ಲಾಭ ಆಯ್ತು ಯಾಕಂದ್ರೆ ನಾನು ಮುಂಚೆ ಸ್ವಲ್ಪ ದಪ್ಪ ಇದ್ದೆ ಡಾನ್ಸ್ ಮಾಡಿದ ಕೂಡಲೇ ನನ್ನ ಬಾಡಿ ಸ್ವಲ್ಪ ಶೇಪ್ ಆಯ್ತು ಬಾಡಿ ಲೈಟ್ ಆಯ್ತು ಮತ್ತೆ ನಾನು ಸ್ವಲ್ಪ ಏನೋ ನಮಗೆ ಎಕ್ಸ್ಪೋಜರ್ ಸಹ ಸಿಗ್ತದೆ ಒಂದು ಡಾನ್ಸ್ ಒಂದು ಕಲಿಯುವಾಗ ಉಂಟಲ್ಲ ಆ ನಮ್ಮ ಮೈಂಡ್ ಸೆಟ್ ಎಲ್ಲ ಚೇಂಜ್ ಆಗ್ತದೆ ಹಾಗೆ ಅದೊಂದು ನನಗೆ ಅವಕಾಶ ದೊರಕಿತ್ತು ಉಪಾಸನ ಟೀಮ್ ಅಲ್ಲಿ ಜಾಯಿನ್ ಆಗಿ ಸೊ ಅದೊಂದು ನನ್ನ ಟ್ಯಾಲೆಂಟ್ ಒಂದು ಬಿಲ್ಡ್ ಅಪ್ ಮಾಡ್ಲಿಕ್ಕೆ ಒಂದು ನನಗೆ ಪ್ರೋತ್ಸಾಹ ಸಿಕ್ಕಿತ್ತು ಅಲ್ಲಿಂದ ಓಕೆ ಸೊ ಈ ಒಂದು ಬ್ಯೂಟಿ ಪೇಜೆಂಟ್ಗೆ ನಿಮ್ಮ ಕುಟುಂಬದವರ ಬೆಂಬಲ ಎಲ್ಲ ಹೇಗಿತ್ತು ಬೆಂಬಲ ಆಕ್ಚುಲಿ ನನ್ನ ಗಂಡ ಸ್ವಲ್ಪ ಸೈಲೆಂಟ್ ನೇಚರ್ ಆದ್ರೆ ಸಹ ನನ್ನನ್ನು ಅವರು ಡಿಸ್ಕರೇಜ್ ಮಾಡಲ್ಲ ಯಾವುದಕ್ಕೂ ಸಹ ಏನಾದರೂ ನನಗೆ ಅಂದರೆ ಅವರಿಗೆ ಗೊತ್ತುಂಟು ಅವರು ಅವರು ಕೂಡ ನಮ್ಮ ನೇಬರ್ಹುಡ್ ಅಲ್ಲಿ ಇದ್ದ ಕಾರಣ ಅವರಿಗೆ ಚಿಕ್ಕಂದಿಲೂ ನನ್ನ ಸ್ಕೂಲ್ ಡೇಸ್ ಇಂದ ಕಾಲೇಜ್ ಡೇಸ್ ಇಂದ ಅವರಿಗೆ ನನ್ನ ಪರಿಚಯ ಇತ್ತು ಹಾಗಾಗಿ ಅಂದರೆ ನನಗೆ ಅವರ 10 years ಅವ್ರ ಮದುವೆ ಆಗೋ 10 ವರ್ಷದ ಮೊದಲು ನನಗೆ ಅವರ ಪರಿಚಯ ಇತ್ತು ಹಾಗಾಗಿ ಅವರಿಗೆ ನನ್ನ ಸ್ವಭಾವ ಮುಂಚಿನಿಂದ ಗೊತ್ತಿತ್ತು ಯಾಕಂದ್ರೆ ಅವರು ಕೂಡ ಕಾಲೇಜಲ್ಲಿ ಇರುವಾಗ ನಾನು ಸಿಂಗ್ ಮಾಡುವಾಗ ಸಿಂಗಿಂಗ್ ಕಾಂಪಿಟೇಷನ್ಸ್ ಅಲ್ಲಿ ಅವರು ಯಾವಾಗಲೂ ಬಂದು ನನ್ನನ್ನು ನೋಡ್ತಾ ಇದ್ರು ಹಾಗೆ ಅವರು ನನ್ನನ್ನು ಯಾವುದಕ್ಕೂ ಡಿಸ್ಕರೇಜ್ ಲವ್ ಮ್ಯಾರೇಜ್ ಯಾಕಂದ್ರೆ ನಾವು ಹತ್ತಿರ ಇದ್ದ ಕಾರಣ ಅವರು ನನ್ನನ್ನು ಯಾವಾಗ್ಲೂ ನೋಡ್ತಾ ಇದ್ರು ಮತ್ತೆ ನಮ್ಮ ಪೇರೆಂಟ್ಸ್ ಅಂದ್ರೆ ನಾವು ಕ್ರಿಶ್ಚಿಯನ್ ಫ್ಯಾಮಿಲೀಸ್ ಆದ ಕಾರಣ ನಮ್ಮ ಎಲ್ಲ ಚೆನ್ನಾಗಿ ಸೆಟಲ್ ಆಯಿತು ಹಾಗೆ ನಾನು ಸಿಂಗಿಂಗ್ ಅಂದ್ರೆ ಅವರಿಗೆ ಎಲ್ಲ ನನ್ನ ಹಾಬೀಸ್ ಗೊತ್ತಿತ್ತು ಮುಂಚಿನಿಂದ ಹಾಗಾಗಿ ಅವರು ನನ್ನನ್ನು ಯಾವುದಕ್ಕೂ ಡಿಸ್ಕರೇಜ್ ಮಾಡಲ್ಲ ನಾನು ಸ್ಕೂಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಡಾನ್ಸಿಗೆ ಹೋದ್ರು ಕುಕ್ಕಿಂಗ್ ಹೇಗೂ ನನ್ನ ಪ್ಯಾಷನ್ ಮನೆಯಲ್ಲಿ ನನ್ನ ಫುಲ್ ಟೈಮ್ ಡೆಡಿಕೇಶನ್ ಇಸ್ ಫಾರ್ ಕುಕ್ಕಿಂಗ್ ಅದು ನಾವು ನಿಮ್ಮ ಕೈರುಚಿಯನ್ನ ಕೂಡ ನೋಡಿದ್ದೇವೆ ಮತ್ತೆ ನನಗೆ ಇಲ್ಲಿ ನಮ್ಮ ಟಿವಿಯಲ್ಲಿ ಇದು ಒಂದು ಸ್ಪೆಷಲ್ ಪ್ಲಾಟ್ಫಾರ್ಮ್ ನನಗೆ ಸಿಕ್ಕಿತ್ತು ಆಕ್ಚುಲಿ ನಾನು ಫಸ್ಟ್ ಟೈಮ್ ಬರುವಾಗ ನಾನು ತುಂಬಾ ನರ್ವಸ್ ಆಗಿದ್ದೆ ಅಂದ್ರೆ ನನಗೆ ಹೇಗೆ ಮಾಡುದು ಕ್ಯಾಮರಾ ಹೇಗೆ ಫೇಸ್ ಮಾಡುದು ಅದೆಲ್ಲ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆದ್ರೆ ನಾನು ಸೆಕೆಂಡ್ ಟೈಮ್ ಮಾಡುವಾಗ ಅದು ನನಗೆ ಅಷ್ಟೊಂದು ಈಸಿ ಆಯ್ತಂದ್ರೆ ಮತ್ತೆ ನಾನು ಎಣಿಸ್ತಾ ಇದ್ದೆ ಇನ್ನು ನಾನು ರೆಗ್ಯುಲರ್ಲಿ ಇಲ್ಲಿ ಬರ್ತೇನೆ ಅಂತ ಇದರಿಂದ ಏನಾದರೂ ನಿಮಗೆ ಪ್ರಯೋಜನವಾಯ್ತಾ ನಿಮ್ಮ ಬ್ಯೂಟಿ ಪೇಜೆಂಟ್ಲಿ ಡೆಫಿನೆಟ್ಲಿ ಯಾಕೆಂದ್ರೆ ನಾವು ಯಾವುದೇ ಒಂದು ಕಾಂಪಿಟೇಷನ್ ಅಲ್ಲಿ ಹೋಗುವಾಗ ನಮಗೆ ಒಂದು ಕಾನ್ಫಿಡೆನ್ಸ್ ಬೇಕು ಆ ಕಾನ್ಫಿಡೆನ್ಸ್ಗೆ ಈ ಒಂದು ಪ್ಲಾಟ್ಫಾರ್ಮ್ ನನಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಇಲ್ಲಿಂದ ನನಗೆ ನನ್ನ ಲೈಫಲ್ಲಿ ಪ್ರತಿ ಒಂದು ಅವಕಾಶ ನನಗೆ ಇನ್ಸ್ಪಿರೇಷನ್ ಇಟ್ ಈಸ್ ಅನ್ ಎನ್ಕರೇಜ್ಮೆಂಟ್ ಫಾರ್ ಮೀ ಟು ಗೋ ಫಾರ್ವರ್ಡ್ ಅಂದ್ರೆ ನನಗೆ ಹಾಗೆ ಮುಂದೆ ಹೋಗ್ಲಿಕ್ಕೆ ಹಾಗೆ ನನಗೆ ಈ ನಮ್ಮ ರುಚಿಯಲ್ಲಿ ಬಂದ ನಂತರ ಕೆಲವರು ನನ್ನ ಪ್ರೋಗ್ರಾಮ್ ನೋಡಿ ಹೇಳಿದ್ರು ಜೂಡಿ ನಿಮ್ಮ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿದೆ ನೀವು ಒಳ್ಳೆ ಮಾಡ್ತೀರಿ ಅದೆಲ್ಲ ನನಗೆ ತುಂಬಾ ಧೈರ್ಯ ಕೊಟ್ಟಿತ್ತು ಅದರಿಂದ ನನಗೆ ನೋಡಿ ಸ್ಟೇಜ್ ಫಿಯರ್ ನನಗೆ ಬರಲಿಲ್ಲ ಯಾಕಂದ್ರೆ ನಾನು ಸ್ಕೂಲಲ್ಲಿ ಕೂಡ ನಾನು ಸ್ಟೇಜಲ್ಲಿ ಹೋಗ್ತಿದ್ದೆ ಪಬ್ಲಿಕ್ ಸ್ಪೀಕಿಂಗ್ ನಾನು ಮಾಡಿದ್ದೇನೆ ನನ್ನ ಮಗನ ಶಾಲೆಯಲ್ಲಿ ಮಗಳ ಶಾಲೆಯಲ್ಲಿ ನಾನು PTAಯಲ್ಲಿ ಆಕ್ಟಿವ್ ಪಾರ್ಟಿಸಿಪೇಟ್ ಮತ್ತೆ ನಾನು PTA ಪ್ರೆಸಿಡೆಂಟ್ ಆಗಿದೆ ಈಗ ಕೂಡ ನನ್ನ ಮಗ ಆ ಶಾಲೆಯಲ್ಲಿ ಕಲಿಯುವುದಿಲ್ಲದಿದ್ರು ನಾನು ಅಲ್ಲಿಯ ಆನರರಿ ಮೆಂಬರ್ ಯಾಕಂದ್ರೆ ಪ್ರತಿ ಒಂದು ಟೀಚರ್ಸ್ ಡೇ ಸೆಲೆಬ್ರೇಷನ್ ಆಗಲಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಆಗಲಿ ನಾನು ಎಲ್ಲ PTA ಮೆಂಬರ್ಸ್ಗೆ ನಾನು ಗೈಡೆನ್ಸ್ ಕೊಡ್ತೇನೆ ಸೊ ಯಾವ ಎಲ್ಲ ಒಂದು ಮೀಟಿಂಗ್ ಕೂಡ ನೀವು ಅಟೆಂಡ್ ಆಗ್ತೀರಿ ನಿಮಗೆ ಈಗ ಇಬ್ಬರು ಮಕ್ಕಳು ಏನು ಮಾಡ್ಕೊಳ್ತಾ ಇದ್ದಾರೆ ನನ್ನ ಮಗಳು MBA ಮಾಡಿ ಈಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಶೀಸ್ 28 years ಆಕ್ಚುಲಿ ಬಟ್ ಕೆರಿಯರ್ ಮೈಂಡೆಡ್ ವೆರಿ ಸ್ಮಾರ್ಟ್ ನಿಮ್ಮನ್ನೇ ನೋಡ್ತಾ ಇದ್ರೆ 30 years ಅನ್ಕೊಳ್ಬೇಕಷ್ಟೇ ಸೊ ಯು ಲುಕ್ ಸೋ ಪ್ರಿಟಿ ಅಂಡ್ ಬ್ಯೂಟಿಫುಲ್ ಥ್ಯಾಂಕ್ ಯು
ಮತ್ತೆ ನನ್ನ ಮಗ ಡಿಗ್ರಿ ಮಾಡ್ತಾ ಇದ್ದಾನೆ ಬಿಬಿಎ ಇನ್ ಸೇಂಟ್ ಅಲೋಯಿಷಸ್ ಓ ಓಕೆ ವೆರಿ ನೈಸ್ ಸೋ ಇಷ್ಟು ದೊಡ್ಡ ಮಕ್ಕಳು ಇದ್ದಾರೆ ಅಂತ ನಿಮಗೆ ಯಾರು ಕೂಡ ಹೇಳೋ ಆಗಿಲ್ಲ ಸೋ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡ್ತಾ ಇದ್ದೀರಿ ಅದರಲ್ಲೂ ಕೂಡ ಆಡೆಡ್ ಇದು ಅಂತ ಹೇಳಿದ್ರೆ ನೀವು ಉಪಾಸನ ಈ ಒಂದರಿಂದ ನೃತ್ಯವನ್ನ ಕೂಡ ತರಬೇತಿ ಪಡೆಕೊಳ್ತಾ ಇದ್ದೀರಿ ಸೋ ಈ ಒಂದು ಬ್ಯೂಟಿ ಪೇಜೆಂಟ್ ಅಲ್ಲಿ ಇದರ ಒಂದು ನಿಯಮಗಳು ಏನೆಲ್ಲ ಇತ್ತು ಇದರ ನಿಯಮ ಮೇನ್ಲಿ ಏನಂದ್ರೆ ಮ್ಯಾರಿಡ್ ವಿಮೆನ್ ಮ್ಯಾರಿಡ್ ವುಮೆನ್ ಇನ್ನ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತೆ ಪರ್ಸನಾಲಿಟಿ ಅದನ್ನು ಜಡ್ಜ್ ಮಾಡುವ ಕಾಂಟೆಸ್ಟ್ ಇದರಲ್ಲಿ ಆಕ್ಚುಲಿ ಹೈಟ್ ವೇಟ್ ಬ್ಯೂಟಿ ಅದು ಆ ಫ್ಯಾಕ್ಟರ್ ಅನ್ನು ಅವರು ಹೈಲೈಟ್ ಮಾಡಿಲ್ಲ ಓಕೆ ಮಿಸಸ್ ಇಂಡಿಯಾ ಕರ್ನಾಟಕ ಇಸ್ ಅ ಪ್ಲಾಟ್ಫಾರ್ಮ್ ಮ್ಯಾರಿಡ್ ಮದುವೆ ಆದ ಹೆಂಗಸರಿಗೋಸ್ಕರ ಅವರ ಒಂದು ವ್ಯಕ್ತಿತ್ವವನ್ನು ತೋರಿಸುವುದಕ್ಕೋಸ್ಕರ ಮತ್ತೆ ಅವರ ಆತ್ಮವಿಶ್ವಾಸವನ್ನು ಬೆಳೆಸುವಗೋಸ್ಕರ ಈ ಒಂದು ಇದರಲ್ಲಿ ಅವರು ಈ ಪ್ಲಾಟ್ಫಾರ್ಮ್ ಅನ್ನು ನಮಗೆ ಕೊಟ್ಟಿದ್ದಾರೆ ಓಕೆ ಅಂದ್ರೆ ಅದರಲ್ಲಿ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಕ್ಚುಲಿ ಈ ಕಾಂಪಿಟೇಷನ್ ಅಲ್ಲಿ ಮೂರು ಕ್ಯಾಟಗರೀಸ್ ಇತ್ತು ಒಂದು ಫಸ್ಟ್ ಕ್ಯಾಟಗರಿ 20 ಟು 40 ಮತ್ತೆ ಸೆಕೆಂಡ್ ಕ್ಯಾಟಗರಿಯಲ್ಲಿ 40 ಟು 60 ಅದು ಕ್ಲಾಸಿಕ್ ಕ್ಯಾಟಗರಿ ಅದರಲ್ಲಿ ನಾನಿದ್ದೆ ಯಾಕಂದ್ರೆ ನಾನು 55 ಇಯರ್ಸ್ ಬಟ್ ನಾನು ಐ ಆಮ್ ಪ್ರೌಡ್ ಟು ಟೆಲ್ ಮೈ ಏಜ್ ಯಾಕಂದ್ರೆ ಏಜ್ ಇಸ್ ಜಸ್ಟ್ ಅ ನಂಬರ್ ಎಸ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅದನ್ನು ನಾನು ಒಂದು ತೋರಿಸುವಗೋಸ್ಕರ ನಾನು ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ನೀವು 55 ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ಸೋ ಯು ಲುಕ್ ಲೈಕ್ 30 ಇಯರ್ಸ್ ಸೋ 55 ಅಂತ ಹೇಳಿದ್ರೆ ಎಲ್ಲರ ಉಬ್ಬು ಕೂಡ ಒಮ್ಮೆ ಮೇಲೆ ಹೋಗುವಂತದ್ದೇ ಸೋ ಹಾಗಾಗಿ ನೀವು ಹೇಳಿದ ಪ್ರಕಾರ ಏಜ್ ಇಸ್ ಜಸ್ಟ್ ಅ ನಂಬರ್ ಸೋ ನಾವು ನಮ್ಮ ಅಭಿರುಚಿಯನ್ನ ತೋರ್ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸೋ ಅದಕ್ಕೆ ಏಜ್ ಫ್ಯಾಕ್ಟರ್ ಯಾವಾಗ್ಲೂ ಅಡ್ಡಿ ಬರೋದಿಲ್ಲ ಸೋ ಕೆಲವೊಂದು ಹೆಂಗಳೆಯರು ಅಂದ್ರೆ ಚಿಕ್ಕ ಹುಡುಗಿಯರು ಇವರೆಲ್ಲ ಇಂಥ ಒಂದು ಪೇಜೆಂಟ್ಗೆ ಆಗಲಿ ಹೇಗೆ ಹೋಗೋದು ಅದಕ್ಕೆ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಫಸ್ಟ್ ಇದಕ್ಕೆ ಹೇಗೆ ಅಂದ್ರೆ ಸ್ಟಾರ್ಟಿಂಗ್ ಏನಾದರೂ ಒಂದು ಕ್ಲೂ ಬೇಕಲ್ಲ ಸೊ ಅದು ಹೇಗೆ ನಿಮಗೆ ಸಿಕ್ಕಿತ್ತು ಆಕ್ಚುಲಿ ನಾನು ಟಿವಿ ಮುಂಚೆ ಮಿಸ್ ಇಂಡಿಯಾ ಮಿಸ್ ಯೂನಿವರ್ಸ್ ನಮ್ಮ ಐಶ್ವರ್ಯ ರೈ ಎಲ್ಲ ಅವರನ್ನೆಲ್ಲ ನೋಡಿದೆ ಟಿವಿಯಲ್ಲಿ ಮುಂಚೆ ಹಾಗೆ ನನಗೆ ಪ್ಯಾಜೆಂಟ್ ಇದು ಆ ಒಂದು ಐಡಿಯಾ ಇತ್ತು ಆ ಲೆವೆಲ್ ಇದು ಐಡಿಯಾ ಆದರೆ ನಾನು ಈ ಲೆವೆಲಲ್ಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ನನಗೆ ಈ ಟೈಪ್ ಒಂದು ಅವಕಾಶ ಸಿಗ್ತದಂತ ನಾನು ಎಣಿಸ್ಕೊಳ್ಳಿಲ್ಲ ಏನಾಯ್ತಂದ್ರೆ ನಮ್ಮ ಚರ್ಚಲ್ಲಿ ಒಬ್ರು ಜುಲಿಯೆಟ್ ಮ್ಯಾಸ್ಕರಿನಸ್ ಅಂತ ಇದ್ದಾರೆ ಅವರು ಸೀನಿಯರ್ ಸೂಪರ್ ಕ್ಲಾಸಿಕ್ ಕ್ಯಾಟಗರಿ ಅಂದ್ರೆ ಅಬೌವ್ 60 ಕ್ಯಾಟಗರಿ ಸೋ ಇದು ಕ್ಯಾಟಗರಿ 20 to 40 40 to 60 ಅಂಡ್ ಅಬೌವ್ 60 ಇಸ್ ಸೂಪರ್ ಕ್ಲಾಸಿಕ್ ಓಕೆ ಸೊ ಅವರು ಸೀನಿಯರ್ ಸಿಟಿಸನ್ಸ್ ಅಲ್ಲಿ ಇದ್ದಾರೆ ಅವರು ನಮ್ಮ ಚರ್ಚ್ ಅಲ್ಲಿ ಚರ್ಚ್ ಪ್ಯಾರಿಶ್ ಅಲ್ಲಿ ಅವರು ಫಸ್ಟ್ ಇದು ಕ್ಲಾಸಿಕ್ ಕ್ಯಾಟಗರಿಯಲ್ಲಿ ವಿನ್ ಆಗಿ ಆಮೇಲೆ ಅವರು ಮಿಸಸ್ ಕರ್ನಾಟಕಕ್ಕೆ ಹೋಗಿ ಮಿಸಸ್ ಇಂಡಿಯಾಕ್ಕೆ ಹೋಗಿ ರನ್ನರ್ ಅಪ್ ಆಗಿದ್ದಾರೆ ಅದನ್ನು ಒಂದು ನೋಡಿ ಉಂಟಲ್ಲ ನನಗೆ ಒಂದು ಇಂಟ್ರೆಸ್ಟ್ ಬಂತು ಯಾಕೆ ನಾವು ಕೂಡ ಟ್ರೈ ಮಾಡಬಹುದು ಟ್ರೈ ಮಾಡೋದ್ರಲ್ಲಿ ಏನಿಲ್ಲ ಅದೇ ಅದಕ್ಕೆ ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ಮಕ್ಕಳು ಸ್ಪೆಷಲಿ ನನ್ನ ಮಗಳು ನನಗೆ ತುಂಬಾ ತುಂಬಾ ಪ್ರೋತ್ಸಾಹ ಕೊಟ್ರು ಮತ್ತೆ ಅವಳು ನನಗೆ ನನ್ನ ಫುಲ್ ಸಪೋರ್ಟ್ ಕೊಟ್ಟ ಅಂದ್ರೆ ಹೆಣ್ಮಕ್ಳಿದ್ರೆ ತಾಯಿಗೆ ಒಂದು ಎಂತ ಗೊತ್ತಿಲ್ಲ ಒಂದು ಇನ್ಸ್ಪಿರೇಷನ್ ಈಗಿನ ಮಕ್ಕಳು ಮಮ್ಮಿ ನೀವು ಹೀಗೆ ಡ್ರೆಸ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಅದು ಒಂದು ನನಗೆ ಒಂದು ಪ್ಲಸ್ ಪಾಯಿಂಟ್ ಇತ್ತು ನನ್ನ ಮಗಳಿದ್ದ ಕಾರಣ ಹಾಗೆ ನನಗೆ ಈ ಕಾಂಪಿಟೇಷನ್ ಅಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಒಂದು ತುಂಬಾ ಒಂದು ಆಸಕ್ತಿ ಮೂಡಿತ್ತು ಸೊ ತುಂಬಾ ಹಾಗಾದ್ರೆ ನಿಮ್ಗೆ ಹೆಲ್ಪ್ ಆಗಿದೆ ಮಗಳಿಂದ ಡೆಫಿನೆಟ್ಲಿ ವೆರಿ ನೈಸ್ ಮಿಸಸ್ ಇಂಡಿಯಾ ಕರ್ನಾಟಕ ಮ್ಯಾಂಗ್ಳೂರ್ ಜೂಡಿತ್ ಫರ್ನಾಂಡಿಸ್ ಇವ್ರ ಜೊತೆ ಮಾತುಕತೆಯನ್ನು ಇನ್ನಷ್ಟು ಮುಂದುವರಿಸೋಣ ಆದ್ರೆ ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಮತ್ತೊಮ್ಮೆ ಸೌಂದರ್ಯ ಕಿರೀಟದತ್ತ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಜುಡಿತ್ ಅವರೇ ಈಗಾಗಲೇ ನೀವು ಹೇಳಿದ್ರಿ ಹೇಗೆ ಇದಕ್ಕೆ ನೀವು ಎಂಟ್ರಿ ಕೊಟ್ರಿ ಅಂತ ಹೇಳಿ ಹಾಗೆ ಈ ಒಂದು ಈಗ ನೀವು ಜಿಲ್ಲಾ ಮಟ್ಟದ ಈ ಒಂದು ಸೌಂದರ್ಯ ಸ್ಪರ್ಧೆಯಲ್ಲಿ ವಿನ್ ಆಗಿದ್ರಿ ನೆಕ್ಸ್ಟ್ ಇನ್ನು ರಾಜ್ಯ ಮಟ್ಟಕ್ಕೆ ಹೋಗಬೇಕು ಅದಕ್ಕೆ ಏನೆಲ್ಲ ಪ್ರಿಪ್ರೇಷನ್ಸ್ ಎಕ್ಸ್ಟ್ರಾ ಪ್ರಿಪ್ರೇಷನ್ಸ್ ಬೇಕು ಸ್ಟೇಟ್ ಲೆವೆಲ್ಗೆ ಹೋಗುವಾಗ ಕಾಂಪಿಟೇಷನ್ ಖಂಡಿತವಾಗಿಯೂ ಸ್ವಲ್ಪ ಟಫ್ ಇರುತ್ತೆ
ಇಲ್ಲಿ ನಮಗೆ ಲಿಮಿಟೆಡ್ ಕಾಂಟೆಸ್ಟೆಂಟ್ಸ್ ಇದ್ದರು ಅಲ್ಲಿ ಅಲ್ಲಿ ಬೇರೆ ಡಿಸ್ಟ್ರಿಕ್ಟ್ಸ್ ಇಂದ ಸಹ ಬರ್ತಾ ಇರ್ತಾರೆ ಅದಕ್ಕೋಸ್ಕರ ಆಕ್ಚುಲಿ ಪ್ರಿಪರೇಷನ್ ನಮಗೆ ಈಗ 1 ಮಂತ್ ಮೊದಲೇ ಸ್ಟಾರ್ಟ್ ಆಯಿತು ಏನು ಮಾಡಿದ್ರಂದ್ರೆ ನಾವು ರಿಜಿಸ್ಟರ್ ಆದ ಕೂಡಲೇ ಅಂದರೆ ನಾವು ಹೋಗ್ತೇವಂತ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಕನ್ಫರ್ಮ್ ಆದ ಕೂಡಲೇ ನಮ್ಮನ್ನು ಗ್ರೂಪಿಗೆ ಆ್ಯಡ್ ಮಾಡಿದ್ರು ಗ್ರೂಪಿಗೆ ಆ್ಯಡ್ ಮಾಡಿ ನಮಗೆ ಅದರಲ್ಲಿ ಈ ಕಾಂಪಿಟೇಷನ್ನ ಡೀಟೇಲ್ಸ್ ಅನ್ನೆಲ್ಲ ಅವರು ನಮಗೆ ಅಪ್ಡೇಟ್ ಮಾಡ್ತಾರೆ ಇದಕ್ಕೋಸ್ಕರ ಈಗ ಈ ಸ್ಟೇಟ್ ಲೆವೆಲಲ್ಲಿ ನಮಗೆ 3 ಡೇಸ್ ಇವೆಂಟ್ ಇದೆ ಈ 3 ಡೇಸ್ ಇವೆಂಟ್ ಅಲ್ಲಿ ನಾವು 2 ದಿವಸ ನಮ್ಮನ್ನು ಅಂದರೆ 3 ದಿವಸ ಸಹ ನಾವು ರಿಸಾರ್ಟ್ ಅಲ್ಲಿ ಇರ್ತೇವೆ ಈ ಸರಿ ನಮಗೆ ಬೆಂಗಳೂರಲ್ಲಿ ಯಲಹಂಕ ರಿಸಾರ್ಟಲ್ಲಿ ಅವರು ನಮಗೆ ಅಕಾಮಿಡೇಟ್ ಮಾಡ್ತಾ ಇದ್ದಾರೆ ಮತ್ತೆ ಅಲ್ಲಿ ಮೊದಲಿನ 2 ದಿವಸದಲ್ಲಿ ನಮಗೆ ಗ್ರೂಮಿಂಗ್ ಅಪ್ ಸೆಷನ್ ಇರುತ್ತೆ ಗ್ರೂಮಿಂಗ್ ಅಪ್ ಸೆಷನ್ ಅಲ್ಲಿ ಮೇನ್ಲಿ ಫಸ್ಟ್ ಇಂಟರ್ವ್ಯೂ ಇರ್ತದೆ ಪರ್ಸನಲ್ ಇಂಟರ್ವ್ಯೂ ಅಂದರೆ 4-5 ಜಡ್ಜಸ್ ಇರ್ತಾರೆ ಅವ್ರು ನಮಗೆ ಪರ್ಸ್ನಲಿ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ ಯಾಕಂದರೆ ಸ್ಟೇಜಲ್ಲಿ ತುಂಬ ಕಂಟೆಸ್ಟೆಂಟ್ಸ್ ಇರುವಾಗ ಇಂಡಿವಿಜುವಲಿ ನಮಗೆ ನಮ್ಮ ಎಲ್ಲ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಅದಕ್ಕೋಸ್ಕರ ನಮ್ಮನ್ನು ಜಡ್ಜ್ ಮಾಡೋಕ್ಕೋಸ್ಕರ ಪರ್ಸ್ನಲಿ ಈ ಸರಿ ಒಂದು ಇಂಟರ್ವ್ಯೂ ಮಾಡ್ತಾರೆ ಆಮೇಲೆ ಅದ ನಂತರ ಒಂದು ನಮಗೆ ರ್ಯಾಂಪಿಗೆ ವಾಕ್ ಮಾಡಲಿಕ್ಕೆ ಮತ್ತು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಟ್ರೈನ್ ಮಾಡಲಿಕ್ಕೆ ಟ್ರೈನರ್ಸ್ ಇರ್ತಾರೆ ಅವರು ನಮಗೆ ಗ್ರೂಮಿಂಗ್ ಅಪ್ ಸೆಷನ್ ಅಲ್ಲಿ ಅದೆಲ್ಲ ಟ್ರೈನ್ ಮಾಡ್ತಾರೆ ಮತ್ತೆ ಟ್ಯಾಲೆಂಟ್ ರೌಂಡ್ ಇದೆ ಈ ಟ್ಯಾಲೆಂಟ್ ರೌಂಡ್ ಅಲ್ಲಿ ನಮ್ಮಲ್ಲಿದ್ದ ಟ್ಯಾಲೆಂಟ್ ಅಂದರೆ ಸಿಂಗಿಂಗ್ ಆಗ್ಬೋದು ಕುಕಿಂಗ್ ಆಗ್ಬೋದು ನಿಮ್ಮ ಆರ್ಟ್ ಅಂಡ್ ಕ್ರಾಫ್ಟ್ ಆಗ್ಬೋದು ಮಿಮಿಕ್ರಿ ಎಂತ ನಿಮ್ಮ ಟ್ಯಾಲೆಂಟ್ ಅನ್ನು ನೀವು ಅದರಲ್ಲಿ ತೋರಿಸ್ಕೊಡ್ಬೋದು ಅದು ಒಂದು ರೌಂಡ್ ಇರುತ್ತೆ ಮತ್ತೆ ಪರ್ಟಿಕ್ಯುಲರ್ ಅಂತ ಎಲ್ಲರಿಗೂ ಏನು ಇಲ್ಲ 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 ನಮ್ಮ ಟ್ಯಾಲೆಂಟ್ ಅಂತ ನಾವು ಅದನ್ನು ತೋರಿಸಿಕೊಡೋದು ಅದು ಒಂದು ಟ್ಯಾಲೆಂಟ್ ರೌಂಡ್ ಅದರಲ್ಲಿ ಸಹ ಪ್ರತಿ ಒಂದು ನಾವು ಮಾಡುವ ಪ್ರತಿ ಒಂದು ಇದರಲ್ಲಿ ನಮಗೆ ಪಾಯಿಂಟ್ಸ್ ಇರ್ತದೆ ಈ ಇಡೀ ಜರ್ನಿಯಲ್ಲಿ ನಮಗೆ ಕೆಲವು ಟಾಸ್ಕ್ಸ್ ಕೊಡ್ತಾ ಇದ್ದಾರೆ ಅಂದರೆ ನಾವು ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಕಾಂಪಿಟೇಷನ್ಗೆ ಹೋಗೋ ಮೊದಲೇ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಈ ಜರ್ನಿಯಲ್ಲಿನೇ ನಮಗೆ ಟಾಸ್ಕ್ಸ್ ಕೊಡ್ತಾ ಇದ್ದಾರೆ ಅಂದರೆ ನೀವು ಈ ಥರದ ವಿಡಿಯೋಸ್ ಮಾಡಿ ನಿಮ್ಮ ಅಂದರೆ ನಿಮ್ಮ ಬಾಲ್ಯದ ಒಂದು ಫೇವ್ರೆಟ್ ಗೇಮ್ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಆಟ ಆಡೋದು ಆಮೇಲೆ ನಿಮ್ಮ ಫೇವ್ರೆಟ್ ಒಂದು ಕುಕ್ಕಿಂಗ್ ಏನಾದರೂ ಒಂದು ತೋರಿಸ್ಲಿಕ್ಕೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದು ಈ ಥರದ್ದು ಇದು ಟಾಸ್ಕ್ಸ್ ನಮಗೆ ಕೊಡೋದು ಮೇನ್ಲಿ ಯಾಕಂದರೆ ನಮ್ಮ ಒಂದು ಎಬಿಲಿಟಿ ನೋಡಲಿಕ್ಕೆ ನಾವು ಅವರು ಕೊಟ್ಟ ಇನ್ಸ್ಟ್ರಕ್ಷನ್ಸನ್ನು ಯಾವ ಥರ ಫಾಲೋ ಮಾಡಿದ್ದೇವೆ ಅದನ್ನು ನಾವು ಹೇಗೆ ತೋರಿಸಿಕೊಟ್ಟಿದ್ದೇವೆ ಅಂತ ತೋರಿಸ್ಲಿಕ್ಕೆ ಈ ಥರದ್ದು ನಮಗೆ ಟಾಸ್ಕ್ಸ್ ಅವರು ಕೊಡ್ತಾರೆ ಓಕೆ ಈಗ ನಾವು ಒಂದೆಜ್ಜೆ ಹಿಂದೆ ಬರೋದಾದರೆ ಈಗ ಜಿಲ್ಲಾ ಮಟ್ಟದ ಒಂದು ಕಾಂಪಿಟೇಷನಲ್ಲಿ ಏನೆಲ್ಲ ಇತ್ತು ಈ ಅದರಲ್ಲಿ ಫಸ್ಟ್ ನಮಗೆ ಆಡಿಷನ್ ಇತ್ತು ನಾವು ರಿಜಿಸ್ಟರ್ ಮಾಡಿದ ಕೂಡಲೇ ನಮಗೆ ಆಡಿಷನ್ ಇತ್ತು ಅದು ಮಂತ್ ಆಫ್ ಮಾರ್ಚಲ್ಲಿ ಆಡಿಷನ್ ಆದ ಆಡಿಷನಲ್ಲಿ ನಮಗೆ ಅವರು ಸಿಲೆಕ್ಟ್ ಮಾಡಿದರು ಈಗ ಆಡಿಷನಿಗೆ ಬರುವಾಗ ಕೂಡ ಕೆಲವರಿಗೆ ಇದರ ಬಗ್ಗೆ ಏನು ನಾಲೆಜ್ ಇರುವುದಿಲ್ಲ ಪ್ರಶ್ನೆ ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಉತ್ಸುಕರು ಹೇಗೆ ಇದಕ್ಕೆ ಎಂಟರ್ ಆಗ್ಬೋದು ಏನೆಲ್ಲ ಅಂದರೆ ಒಮ್ಮೆಲೆ ಸ್ಕ್ರೀನಲ್ಲಿ ನೋಡುವಾಗ ತುಂಬಾ ಕಷ್ಟ ಇರಬಹುದು ಅಂತ ಒಂದು ಹೆಜ್ಜೆ ಹಿಂದೆ ಇಡುವಂಥದ್ದು ಸೊ ನೀವು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ರಿಗೂ ಕೂಡ ಒಂದು ಮಾಹಿತಿಯನ್ನ ನೀಡಿದ್ರೆ ಸೊ ಇನ್ನಷ್ಟು ಮಹಿಳೆಯರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಾಗೆ ಬರುತ್ತೆ ಈಗ ನಾನು ನನ್ನ ಹೆಸರನ್ನು ಫಸ್ಟ್ ರಿಜಿಸ್ಟರ್ ಮಾಡಿದ ಕೂಡಲೇ ನನಗೂ ಅದೇ ನರ್ವಸ್ನೆಸ್ ಇತ್ತು ಅಲ್ಲಿ ಏನಾಗ್ತದೆ ಏನ್ ಮಾಡ್ಲಿಕ್ಕೆ ಇರ್ತದೆ ಇದೆಲ್ಲ ಥಾಟ್ಸ್ ಇರ್ತದೆ ಆದರೆ ನಾನು ಅಲ್ಲಿ ಹೋದ ನಂತರ ನಮಗೆ ಟ್ರೈನರ್ಸ್ ಇದ್ದರು ಇಬ್ಬರು ಟ್ರೈನರ್ಸ್ ಇದ್ದರು ಆ ಟ್ರೈನರ್ಸ್ ನಮಗೆ ರ್ಯಾಂಪ್ ವಾಕ್ ಫಸ್ಟ್ ಇಂಪಾರ್ಟೆಂಟ್ ಅಂದರೆ ಪ್ಯಾಜೆಂಟ್ಸಿಗೆ ಒಂದು ರ್ಯಾಂಪ್ ವಾಕ್ ಅದನ್ನು ನಮಗೆ ಹೇಳಿದರು ಈ ಆಡಿಷನ್ ರೌಂಡಲ್ಲಿ ಮೇನ್ ಈಸ್ ಯೋರ್ ಸೆಲ್ಫ್ ಇಂಟ್ರಡಕ್ಷನ್ ನನಗೆ ನಿಮ್ಮ ಪರಿಚಯವನ್ನು ನೀವು ಮಾಡಿಕೊಡೋದು ಮತ್ತು ನೀವು ನಿಮ್ಮ ಬಗ್ಗೆ ಹೇಗೆ ಮಾತಾಡ್ತೀರಿ ಮತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ನಿಮ್ಮ ಪರ್ಫಾರ್ಮೆನ್ಸ್ ನೀವು ತೋರಿಸಿಕೊಡೋದು ಮೇನ್ಲಿ ನಿಮ್ಮ ವಾಕ್ ಅಂಡ್ ಟಾಕ್ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಜಡ್ಜಸ್ ಅದರಲ್ಲಿ ನಿಮ್ಮನ್ನು ಜಡ್ಜ್ ಮಾಡ್ತಾರೆ ಇನ್ನೊಂದು ನಿಮ್ಮ ಐ ಕಾಂಟ್ಯಾಕ್ಟ್ ಯಾಕಂದ್ರೆ ನೀವು ನರ್ವಸ್ ಆದ ಕೂಡಲೇ ನಿಮಗೆ ಯಾರನ್ನು ನೋಡಿ ಮಾತಾಡ್ಲಿಕ್ಕೆ ಕಷ್ಟ ಆಗೋದಿಲ್ಲ ಸೊ ಈ ಎಲ್ಲ ಫ್ಯಾಕ್ಟರ್ಸ್ ಅನ್ನು ಅವರು ನೋಡ್ತಾರೆ ಆದರೆ ನನಗೆ ಅಲ್ಲಿ ಹೋದ ನಂತರ ಏನು ಭಯ ಆಗಲಿಲ್ಲ ಯಾಕಂದರೆ ಆ ಟ್ರೈನರ್ಸ್ ನಮಗೆ ಅಷ್ಟು ಚಂದದಲ್ಲಿ ಹೇಳಿಕೊಟ್ರು ಹೀಗೆ ಮಾಡಿ ಈ ಥರ ವಾಕ್ ಮಾಡಿ ಮತ್ತು ಎಲ್ಲರ ಜೊತೆಗೆ ಕೂಡಿ ನಾವು ಮೂವ್ ಆಗುವಾಗ ಉಂಟಲ್ಲ ಅದೊಂದು ನಮಗೆ ಬೇರೆಯೇ ಒಂದು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಈ ಒಂದು ಇವೆಂಟ್ ಆದ ನಂತರ ಉಂಟಲ್ಲ ನಮಗೆ ಒಂದು ಸೆಲೆಬ್ರಿಟಿಯ ಫೀಲ್ ಬರ್ತದೆ ಓಕೆ
ಅಂದ್ರೆ ನಾವೊಂದು ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಇಷ್ಟು ದೊಡ್ಡ ಆಡಿಯನ್ಸ್ ಇನ ಮುಂದೆ ಆ ಫೋರಂ ಫಿಜಾ ಮಾಲ್ ಅಲ್ಲಿ ಅಷ್ಟು ಬೋಲ್ಡ್ ಆಗಿ ನಾವು ನಡೆದಿದ್ದೇವೆ ಮತ್ತೆ ಕ್ವೆಶ್ಚನ್ ಆನ್ಸರ್ಸ್ ಮೇಡಮ್ ನಮಗೆ ಕ್ವೆಶ್ಚನ್ ಪ್ರತಿಭಾ ಶೌಶಿಮತ್ ಅವರು ಕ್ವೆಶ್ಚನ್ ಆನ್ಸರ್ ಕೇಳುವಾಗ ನಾವು ಅವರ ಕ್ವೆಶ್ಚನ್ಗೆ ನಾವು ರಿಪ್ಲೈ ಕೊಟ್ಟಿದ್ದೇವೆ ಈ ಎಲ್ಲ ಫ್ಯಾಕ್ಟರ್ಸ್ ಉಂಟಲ್ಲ ನಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಆಟೋಮ್ಯಾಟಿಕಲಿ ಬಿಲ್ಡ್ ಅಪ್ ಮಾಡ್ತದೆ ಅದೇ ಒಂದು ನಮಗೆ ಎನ್ಕರೇಜ್ಮೆಂಟ್ ಎಕ್ಸಾಕ್ಟ್ಲಿ ಈ ಒಂದು ಯಾವುದೇ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಯಾವುದು ವೇಸ್ಟ್ ಆಗೋದಿಲ್ಲ ಸೊ ಅಲ್ಲಿ ನಾವು ಸೋಲ್ತೇವ ಗೆಲ್ತೇವ ಅದು ನಂತರದ ವಿಷಯ ಆದರೆ ಈ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗೋದಾಗಲಿ ಈ ಒಂದು ಎಕ್ಸ್ಪೀರಿಯನ್ಸ್ ಇದೆಲ್ಲ ಮುಂದಿನ ಯಾವುದೇ ಒಂದು ನೀವು ಡಯಾಸ್ಗೆ ಹೋದಾಗ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗ್ತದೆ ಡೆಫಿನೆಟ್ಲಿ ರಾಜ್ಯ ಮಟ್ಟದ್ದು ನೀವು ಸೌಂದರ್ಯ ಸ್ಪರ್ಧೆಗೆ ಈಗ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀರಿ ಹೌದು ಸೊ ಇಫ್ ಸಪೋಸ್ ಅದರಲ್ಲೂ ಕೂಡ ವಿನ್ ಆಗಲಿ ಅಂತ ನಾವು ಆಶಿಸ್ತೀವಿ ಅದರಲ್ಲಿ ವಿನ್ ಆದರೆ ಮತ್ತೆ ರಾಷ್ಟ್ರ ಮಟ್ಟದಕ್ಕೆ ಮುಂದೆ ಕೂಡ ಹೋಗ್ತೀರಾ ಹೇಗೆ ಹೋಗಬೇಕಂತ ತುಂಬ ಮನಸ್ಸಿದೆ ಡೆಫಿನೆಟ್ಲಿ ಟ್ರೈ ಮಾಡ್ತೇನೆ ಯಾಕಂದರೆ ಅವಕಾಶ ಸಿಕ್ಕಿದ್ರೆ ಯಾರು ಬಿಡುವುದಿಲ್ಲ ಆದರೆ ಆಕಸ್ಮಿಕ ಏನಾದರೂ ಪ್ರಾಬ್ಲಮ್ ಬಂದಿದ್ರೆ ಅಂದರೆ ನನಗೆ ಆ ಲೆವೆಲ್ಗೆ ಹೋಗುವಾಗ ನಾನು ಇನ್ನೂ ಸಹ ಹೈಯರ್ ಪ್ರಿಪ್ರೇಷನ್ ಮಾಡಬೇಕಾಗ್ತದೆ ಅದಕ್ಕೆ ಆಸ್ ಆಫ್ ನೌ ದ ಆಸೆ ಇದೆ ಹೋಗ್ಬೇಕಂತ ಆದರೆ ಆ ಟೈಮಲ್ಲಿ ನೋಡು ಅಂತ ಅದನ್ನು ಇಟ್ಟಿದ್ದೇನೆ ನಾನು ಓಕೆ ಸೊ ಮುಂದೆ ಯಾರಾದರೂ ಇಂಥ ಒಂದು ಬ್ಯೂಟಿ ಪ್ಯಾಜೆಂಟೇ ಅಂತ ಅಲ್ಲ ಸೊ ಯಾವುದೇ ಒಂದು ಇಂಥ ಒಂದು ಕಾಂಪಿಟೇಷನ್ಸ್ಗೆ ಇಳಿಬೇಕು ಅಂತ ಹೇಳಿದರೆ ಅದು ಚಿಕ್ಕ ಹುಡುಗಿಯರೂ ಆಗಿರ್ಬೋದು ಅಥವಾ ಮಹಿಳೆಯರಿಗೂ ಏನು ಸಂದೇಶವನ್ನು ನೀಡೋದಕ್ಕೆ ಇಷ್ಟಪಡ್ತೀರಿ ಜೀವನದಲ್ಲಿ ನಮಗೆ ಯಾವುದೇ ಒಂದು ಅವಕಾಶ ಸಿಕ್ಕಿದರೆ ಅದನ್ನು ನಾವು ಕಳೆದುಕೊಳ್ಳಬಾರದು ಯಾಕಂದರೆ ಆಪರ್ಚುನಿಟೀಸ್ ಯಾವಾಗಲೂ ಆಗಾಗ ಸಿಗಲ್ಲ ಸಿಕ್ಕುವಾಗ ಪ್ರಯತ್ನ ಮಾಡಿ ಪ್ರಯತ್ನ ಮಾಡೋದ್ರಲ್ಲಿ ಏನಿಲ್ಲ ಯಾಕಂದರೆ ಪ್ರತಿಯೊಂದು ಪ್ರಯತ್ನ ನಿಮ್ಮ ಪ್ರತಿ ಜೀವನದ ಪ್ರತಿಯೊಂದು ಹೆಜ್ಜೆ ನಿಮ್ಮನ್ನು ಯಾವಾಗಲೂ ಲೈಫಲ್ಲಿ ಒಂದು ಸ್ಟೆಪ್ ಮುಂದೆ ಕರೆದುಕೊಂಡು ಹೋಗುವುದ ಅಂದರೆ ಮುಂದೆ ಕೊಂಡು ಹೋಗ್ತದೆ ಆದರೆ ನಿಮ್ಮನ್ನು ಬ್ಯಾಕ್ವರ್ಡ್ ಅದಂತಾರಲ್ಲ ಅದೊಂದು ನನ್ನ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಸೊ ನೀವು ಆಗದಿಂದ ಹೇಳ್ತಾ ಇದ್ದೀರಿ ಕಾರ್ಯಕ್ರಮದ ಶುರುವಿಂದ ಹೇಳ್ತಾ ಇದ್ದೀರಿ ಸೊ ಸಿಕ್ಕಿದ ಆಪರ್ಚುನಿಟಿಯನ್ನು ಯಾವತ್ತೂ ಕೂಡ ಬಿಡಬೇಡಿ ಅಂತ ಹೇಳಿ ಸೊ ಇದೇ ನಿಮ್ಮ ಒಂದು ಮೋಟೋ ಕೂಡ ಆಗಿದೆ ಹಾಗೆ ನೀವು ಲಾಸ್ಟಲ್ಲಿ ಹೇಳೋದನ್ನು ಫಸ್ಟಿಂದ ಕೂಡ ಹೇಳ್ತಾ ಇದ್ರಿ ತುಂಬ ಇನ್ಸ್ಪಿರೇಷ್ನಲ್ ಟಾಕ್ ಆ್ಯಕ್ಚುಲಿ ನೀವು ಪಬ್ಲಿಕ್ ಸ್ಪೀಕಿಂಗ್ ಎಲ್ಲ ಮಾಡಿದ್ರಿಂದ ಮಾತಾಡೋದಕ್ಕೆ ತುಂಬ ಸುಲಭ ಅನ್ನಿಸ್ತಾ ಇದೆ ನೀವು ಮಾತಾಡುವಾಗ ನನ್ನನ್ನು ಬಾಯಿ ಮುಚ್ಚಿಸಿ ಇಟ್ಟಿದ್ದೀರಿ ಆ್ಯಕ್ಚುಲಿ ಮಾತಾಡುವಾಗ ನಿಜವಾಗಿಯೂ ನಾನು ಹೆಚ್ಚಾಗಿ ಮಾತಾಡೋದು ಇಂಗ್ಲೀಷಲ್ಲಿ ಯಾಕಂದರೆ ನಾನು ಕಲಿತದ್ದು ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ನಾನು ನಮ್ಮ ರುಚಿಗೆ ಬರುವ ಫಸ್ಟ್ ಎಪಿಸೋಡಲ್ಲಿ ನಾನು ಹೆಚ್ಚಾಗಿ ಇಂಗ್ಲೀಷ್ ಮಾತಾಡಿದೆ ಆದರೆ ಆಮೇಲೆ ನನಗೆ ಅನಿಸಿತು ಇಲ್ಲ ಕನ್ನಡ ನಮ್ಮ ಕರ್ನಾಟಕದ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಮತ್ತು ನನ್ನ ಮಗನ ಶಾಲೆಯಲ್ಲಿ ಒಬ್ಬರು ಟೀಚರ್ ಇದ್ದರು ಉಷಾ ಟೀಚರ್ ಅಂತ ಅವರು ಒಂದು ಕನ್ನಡ ಮಾತಾಡುವಾಗ ನನಗೆ ಎಷ್ಟು ಒಂದು ಖುಷಿ ಆಗ್ತಾ ಇತ್ತಂದರೆ ನಾನು ಎಣಿಸ್ಕೊಂಡಿದ್ದೆ ನನಗೆ ಉಷಾ ಟೀಚರಿನಾಗೆ ಕನ್ನಡ ಮಾತಾಡಲಿಕ್ಕೆ ಕಲಿಬೇಕಂತ ಹಾಗೆ ನನ್ನ ಒಂದು ನನ್ನ ಲೈಫಲ್ಲಿ ಒಂದು ನಾನು ಹೇಳ್ತೇನೆ ಏನಂದರೆ ನನಗೆ ಏನಾದರೂ ಒಂದು ಕಲೀಲಿಕ್ಕೆ ಅವಕಾಶ ಸಿಕ್ಕಿದರೆ ನಾನು ಅದನ್ನು ಬಿಡೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ಕನ್ನಡದಲ್ಲಿ ಸಹ ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟು ಈಗ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಅದೇ ಹೇಳಿದಲ್ಲ ಸೊ ಕೆಲವೊಂದು ವರ್ಡ್ಸ್ ನಮಗೆ ಸಿಗದಾಗ ನೀವು ಕೂಡ ಅದನ್ನು ಮಧ್ಯದಲ್ಲಿ ಹಾಕಿ ಕೊಡುವಾಗ ಸುಲಭ ಅನಿಸುತ್ತೆ ಆ್ಯಕ್ಚುಲಿ ಇದು ಒಂದು ಲ್ಯಾಂಗ್ವೇಜ್ನ ಬ್ಯೂಟಿ ಬ್ಯೂಟಿ ಹೌದು ಸೊ ಇಂಗ್ಲೀಷ್ ಮಾತಾಡಿದ ಕೂಡಲೇ ಅವರು ತುಂಬ ವಿದ್ಯಾವಂತರು ಅಂತ ಕನ್ನಡ ಮಾತಾಡಿದ ಪ್ರತಿ ಒಂದು ಲ್ಯಾಂಗ್ವೇಜ್ ಆಗಲಿ ಮತ್ತು ನಾವು ಲ್ಯಾಂಗ್ವೇಜ್ ನಾವು ಎಷ್ಟು ಲ್ಯಾಂಗ್ವೇಜ್ ಕಲಿತರೂ ಅದು ಒಳ್ಳೆಯದು ಎಲ್ಲಿ ಹೋದರೆ ಸಹ ನಮಗೆ ಅದು ಯೂಸ್ಫುಲ್ ಆಗ್ತದೆ ಓಕೆ ನಿಮಗೆ ಅಲ್ಲಿ ಉತ್ತರ ಎಲ್ಲ ನೀಡುವಾಗ ಇಂಗ್ಲೀಷಲ್ಲೇ ಇತ್ತ ಇದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆಯಾ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರಲಿಲ್ಲ ನಮ್ಮ ಕಂಫರ್ಟ್ ಝೋನ್ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡಲಿಕ್ಕೆ ಬೇಕು ನೀವು ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟೇಬಲ್ ಇದ್ದೀರಿ ಆ ಲ್ಯಾಂಗ್ವೇಜ್ ನಮಗೆ ಮಾತಾಡಲಿಕ್ಕೆ ಕೊಟ್ಟಿದ್ದರು ಆದರೆ ನಾನು ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಇದ್ದ ಕಾರಣ ನಾನು ಇಂಗ್ಲೀಷಲ್ಲಿ ಮಾತಾಡಿದೆ ಆದರೆ ಕನ್ನಡದಲ್ಲಿ ನನಗೆ ಏನಾದರೂ ಕ್ವೆಶನ್ ಕೇಳಿದರೂ ಕೂಡ ನಾನು ಪ್ರಿಪೇರ್ಡ್ ಆಗಿದ್ದೇನೆ ನೀವು ತುಂಬ ಚೆನ್ನಾಗಿ ಆರಾಮ್ಸೆ ಮಾತಾಡ್ತಿದ್ದೀರಿ ಹಾಗೆ ಗೊತ್ತಾಗ್ತಾ ಇದೆ ಸೊ ಮೇಡಮ್ ಈ ಒಂದು ಅರ್ಧ ಗಂಟೆಗಳ ಕಾಲ ಒಳ್ಳೆ ರೀತಿಯಲ್ಲಿ ಅಂದರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ನಮ್ಮ ಜೊತೆಗೆ ಶೇರ್ ಮಾಡಿದ್ದೀರಿ ಸೊ ಈಗ ಜಿಲ್ಲಾ ಮಟ್ಟದ್ದು ಒಂದು ಸ್ಪರ್ಧೆಯನ್ನು ವಿನ್ ಆಗಿದ್ದೀರಿ
ಸೊ ನೆಕ್ಸ್ಟ್ ರಾಜ್ಯ ಮಟ್ಟದ್ದು ಹಾಗೇನೇ ರಾಷ್ಟ್ರ ಮಟ್ಟದಲ್ಲೂ ಕೂಡ ನೀವು ವಿಜೇತರಾಗಿ ಬನ್ನಿ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಶಿಸ್ತೀನಿ ಸೊ ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಜರ್ನಿ ಆಕ್ಚುಲಿ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ತುಂಬಾ 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 ಧನ್ಯವಾದಗಳು ಮತ್ತೆ ನಮ್ಮ ಟಿವಿಗೆ ನೀವು ಕೊಟ್ಟ ನನಗೆ ಒಂದು ಈ ಒಂದು ಅವಕಾಶಕ್ಕೆ ನಾನು ನಿಮಗೆ ತುಂಬಾ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಿದ ಆಪರ್ಚುನಿಟಿ ಅನ್ನ ಯಾವಾಗಲೂ ಮಿಸ್ ಮಾಡ್ಕೊಳ್ಳಬಾರದು ಅವಕಾಶ ಪದೇ ಪದೇ ಸಿಗೋದಿಲ್ಲ ಅಂತ ಅವರು ಪದೇ ಪದೇ ಹೇಳ್ತಾನೆ ಇದ್ದಾರೆ ಹಾಗಾಗಿ ನಿಮಗೆ ಸಿಕ್ಕಂತ ಅವಕಾಶವನ್ನ ಯಾವತ್ತೂ ಕೂಡ ಬಿಡಬೇಡಿ ಈ ಒಂದು ಸೌಂದರ್ಯ ಕಿರೀಟದತ್ತ ವಿಶೇಷ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ